ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದರ್ಶನ್ ಹೆಚ್ಡಿ. ಇವತ್ತಿನ ದಿನ ನರೇಂದ್ರ ಮೋದಿಯವರು ಈ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿರ್ತಕ್ಕಂತಹ, ಈ ದೇಶಕ್ಕೆ ಅನೇಕ ಕೊಡುಗೆಗಳನ್ನ ಕೊಟ್ಟಂತಹ, ಈ ದೇಶದಲ್ಲಿ ಅತಿ ಕಿರಿಯ ವಯಸ್ಸಿನಲ್ಲಿ ಪ್ರಧಾನಿಯಾದಂತಹ ಮಾಜಿ ಪ್ರಧಾನಿಗಳು ರಾಜೀವ್ ಗಾಂಧಿಯವರ ಹೆಸರಿಗೆ ಅವಮಾನ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ರಾಜೀವ್ ಗಾಂಧಿಯವರು ಈ ದೇಶಕ್ಕೇನು ಕೊಡುಗೆನ ಕೊಟ್ಟಿಲ್ವ? ಅಥವಾ ನರೇಂದ್ರ ಮೋದಿಯವರು ಬಂದ ತಕ್ಷಣ ಈ ದೇಶದಲ್ಲೆಲ್ಲ ಬದಲಾವಣೆಗಳಾಯ್ತಾ? ಅಥವಾ ರಾಜೀವ್ ಗಾಂಧಿಯವರು ಅವರ ಬಾಲ್ಯ ಮತ್ತು ಯುವ ಬಾಲ್ಯವನ್ನು ನಾವು ನೋಡ್ತಾ ಹೋದರೆ, ಸುಳ್ಳಿನ ಕತೆಗಳು, ಮೊಸಳೆ ಹಿಡಿದಿದ್ದೆ, ರೈಲ್ವೆ ಸ್ಟೇಷನ್ ಇಲ್ಲೋ ಜಾಗದಲ್ಲಿ ಟೀ ಮಾರಿದ್ದೆ, ಗಟರ್ಲಿ ಗ್ಯಾಸ್ ತೆಗೆದಿದ್ದೆ, ಅನೇಕ ಸುಳ್ಳುಗಳನ್ನ ಹೇಳ್ಕೊಂಡು ಈ ದೇಶದ ಜನಗಳ ಭಾವನಾತ್ಮಕ ವಿಚಾರಗಳ ಆ ಹೃದಯ ಕರಳಿಗೆ ಕೈ ಹಾಕಿ ಪ್ರಧಾನಿ ಹುದ್ದೆಯನ್ನು, ಬರೀ ಭೂರಿ ಭಾಷಣಗಳನ್ನ ಮಾಡ್ತಾ ಪ್ರಧಾನಿ ಹುದ್ದೆಯನ್ನು ಅಲಂಕರಿಸಿದಂತಹ ಮೋದಿಯಲ್ಲಿ, ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡ್ತಿದ್ದಂತಹ ವ್ಯಕ್ತಿ, ಭಾರತಕ್ಕೆ ವಾಪಸ್ ಬಂದ ಮೇಲೆ ಪೈಲಟ್ ತರಬೇತಿಯನ್ನು ಪಡೆದು ಇಂಡಿಯನ್ ಏರ್ವೇಸ್ನಲ್ಲಿ ತನ್ನ ತಾಯಿ ದೇಶದ ಪ್ರಧಾನಿಯಾಗಿದ್ದರು, ದೇಶದ ರಾಜಕೀಯ ಯಾವುದೇ ಒಂದು ವಿಚಾರದಲ್ಲಿ ಕೈ ಹಾಕ್ಬೋದಿತ್ತು ಅಥವಾ ಆ ವಿಚಾರಗಳಲ್ಲಿ ರಾಜೀವ್ ಗಾಂಧಿಯವರು ತಲೆ ಹಾಕ್ಬೋದಿತ್ತು, ಆದರೆ ತಾಯಿ ಪ್ರಧಾನಿಯಾದಾಗಲೂ ಸಹ ಸ್ವಂತ ಉದ್ಯೋಗ ಬೇಕು ಅಂಥೇಳಿ ಇಂಡಿಯನ್ ಏರ್ಲೈನ್ಸ್ನಲ್ಲಿ ಒಬ್ಬ ಪೈಲಟ್ ಆಗಿ, ಸಂಬಳಕ್ಕೆ ದುಡಿಯುವಂತಹ ಪೈಲಟ್ ಆಗಿ ತನ್ನ ಸೇವೆ, ತನ್ನ ಬದುಕು, ತನ್ನ ಮಡದಿ, ತನ್ನ ಕುಟುಂಬವನ್ನು ನೋಡ್ಕೊಳ್ತಿದ್ದಂಥ ವ್ಯಕ್ತಿ, ತನ್ನ ತಾಯಿಯ ಒಂದು ಮರಣ, ಅಂದರೆ ಇಂದಿರಾಗಾಂಧಿಯವರು ಈ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದ್ರು, ಆ ಕಾರಣಕ್ಕೋಸ್ಕರ ಇವತ್ತು ನಮ್ಮ ದೇಶದಲ್ಲಿ ಏನಾದರೂ ಪಂಜಾಬ್ ಉಳಿದಿದೆ ಅಂತಂದರೆ ಆ ತಾಯಿಯ ದಿಟ್ಟ ನಡೆ. ತಾಯಿಯ ಮರಣ ನಂತರ ನಮ್ಮ ದೇಶದ ಕಾಂಗ್ರೆಸ್ ಪಕ್ಷದ ರಾಜಕಾರಣಿಗಳು ಒತ್ತಾಯಪೂರ್ವಕವಾಗಿ ಒಬ್ಬ ಪೈಲಟ್ ಆಗಿ ಕೆಲಸ ಮಾಡ್ತಾ ಇದ್ದಂಥ ಒಬ್ಬ ನೌಕರನ್ನು ಒತ್ತಾಯಪೂರ್ವಕವಾಗಿ ರಾಜಕೀಯಕ್ಕೆ ತಗೊಂಬರ್ತಾರೆ. ಆಮೇಲೆ ಆಗಿದ್ದ ಇತಿಹಾಸ, ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಇತಿಹಾಸದಲ್ಲಿ ನೋಡ್ತಾ ಹೋದರೆ 411 ಬಹುಮತದೊಂದಿಗೆ ಅಷ್ಟನ್ನು ಗೆದ್ದ ಲೋಕಸಭಾ ಸೀಟ್ಗಳನ್ನಂತಹ ಗೆದ್ದಂತಹ ಹೆಗ್ಗಳಿಕೆ ರಾಜೀವ್ ಗಾಂಧಿಯವ್ರಿಗಿದೆ. ಏಷ್ಯನ್ ಗೇಮ್ಸನ್ನು ಭಾರತದಲ್ಲಿ ಆಯೋಜನೆ ಮಾಡಿ ಯಶಸ್ಸು ಸಾಧಿಸಿರ್ತಕ್ಕಂಥ ಒಂದು ಇತಿಹಾಸದ ನೆನಪುಗಳು ಅಥವಾ ಆ ಹೆಜ್ಜೆ ಗುರುತು ರಾಜೀವ್ ಗಾಂಧಿಯವ್ರ ಮೇಲಿದೆ. ಈ ದೇಶಕ್ಕೋಸ್ಕರ ಇವತ್ತೇನಾದರೂ ಇದೇ ಮೋದಿಯವರು ಅವರ ಒಂದು ಟ್ವಿಟರ್ಲಿ ಅಥವಾ ಫೇಸ್ಬುಕ್ಕಲ್ಲಿ ನಾವು ಅವರು ಏನು ಧ್ಯಾನ್ ಚಂದ್ ಅವರ ಹೆಸರನ್ನ ಬದಲಾಯಿಸಿದ್ದೀನಿ ಅಂತ ಏನು ಹಾಕಿದ್ದಾರೆ, ಆ ಒಂದು ಕಂಪ್ಯೂಟರ್ ಜನಕ ಅಂತಂದರೆ ಸಾನ್ ಪಿತ್ರೋಡ ಅವ್ರ ಜೊತೆಗೆ ಸೇರಿ ಭಾರತಕ್ಕೆ ಒಂದು ಟೆಕ್ನಾಲಜಿ ಅಥವಾ ಮೊಬೈಲ್ ಅಥವಾ ಕಂಪ್ಯೂಟರ್ ಈ ಒಂದು ತಂತ್ರಜ್ಞಾನವನ್ನು ದೇಶಕ್ಕೆ ಬಳುವಳಿಗೆ ಕೊಟ್ಟಂತಹ ಆ ಒಂದು ಆಧುನಿಕ ತಂತ್ರಜ್ಞಾನದ ಪಿತಾಮಹ ಅಂದರೆ ರಾಜೀವ್ ಗಾಂಧಿಯವರು. 18 ವರ್ಷದವರಿಗೆ ಓಟ್ ಹಾಕುವಂಥದ್ದು, ಯಾಕೆಂದರೆ ಇವತ್ತಿನ ಯೂತ್ಸ್ಗೆಲ್ಲ ಆ ವೋಟಿಂಗ್ ಪವರ್ ಕೊಟ್ಟಿರ್ತಕ್ಕಂಥದ್ದೇ ಅವತ್ತಿನ ದಿನಕ್ಕೆ ರಾಜೀವ್ ಗಾಂಧಿಯವರು. ಜೊತೆಗೆ ಮಾಡ್ರನ್ ಇಂಡಿಯಾ ಅಂದರೆ ಆಧುನಿಕ ಭಾರತಕ್ಕೆ, ಯಾಕೆಂದರೆ ನಮ್ಮ ಭಾರತದ ಒಂದು ಬುನಾದಿಯನ್ನು ಹಾಕೊಟ್ಟವರು ನೆಹರೂರವರು, ಆಧುನಿಕ ಭಾರತಕ್ಕೆ ಒಂದು ಆ ಒಂದು ತಳಪಾಯವನ್ನು ಹಾಕೊಟ್ಟಂತಹ ರಾಜೀವ್ ಗಾಂಧಿಯವರು. ರಾಜೀವ್ ಗಾಂಧಿಯವರ ಹೆಸರನ್ನು ತೆಗೆದು ಧ್ಯಾನ್ ಚಂದ್ ಅವರ ಹೆಸರಿನಲ್ಲಿ, ರಾಜೀವ್ ಗಾಂಧಿ ಖೇಲ್ ರತ್ನ ಏನಿದೆ ಅದನ್ನು ತೆಗೆದು ಧ್ಯಾನ್ ಚಂದ್ ಅವರ ಹೆಸರಲ್ಲಿ ಅವಾರ್ಡ್ನ ಕೊಡಬೇಕಂತ ಹೇಳಿ ನರೇಂದ್ರ ಮೋದಿಯವರು ಟ್ವೀಟ್ ಮಾಡ್ತಾರೆ. ನರೇಂದ್ರ ಮೋದಿಯವರಿಗೆ ಒಂದು ಚೂರಾದರೂ ಮಾನ ಮರ್ಯಾದೆ ನಾಚಿಕೆ ಅನ್ನೋದು ಇದ್ದಿದ್ರೆ ಅಥವಾ ಒಂದು ಸ್ವಾಭಿಮಾನ ಅಂತ ಇದ್ದಿದ್ರೆ ಮೊಟೇರೋ ಸ್ಟೇಡಿಯಂನ ಒಡೆದಾಕಿ, ಯಾಕೆಂದರೆ ಅವರೇನು ಹೊಸದಾಗಿ ನಿರ್ಮಾಣ ಮಾಡಿರೋದಲ್ಲ, ಅದನ್ನು ಕಟ್ಟಿರ್ತಕ್ಕಂಥ ಸ್ಟೇಡಿಯಂಗೆ ಸ್ವಲ್ಪ ಸುಣ್ಣ ಬಣ್ಣ ಎಲ್ಲ ಬಳಿದು ಸ್ವಲ್ಪ ಡೆವಲಪ್ಮೆಂಟ್ ಮಾಡಿ ತನ್ನ ಹೆಸರನ್ನು ಹಾಕ್ಕೊಂಡು ಇವತ್ತು ಇನ್ನೊಬ್ಬ ಮಾಜಿ ಪ್ರಧಾನಿಯವರ ಹೆಸರನ್ನು ಖೇಲ್ ರತ್ನ ಅವಾರ್ಡಿಗೆ, ದೇಶದ ಅತ್ಯುನ್ನತ ಅವಾರ್ಡು ಯಾ ಕ್ರೀಡಾಪಟುಗಳಿಗೆ ಕೊಡುವಂಥ ಅವಾರ್ಡಿಗೆ ಧ್ಯಾನ್ ಚಂದ್ ಅವರ ಹೆಸರನ್ನು ಹಾಕ್ತಾರೆ ಅಂತಂದರೆ ಅವರಿಗೊಂದು ನೈತಿಕತೆ ಅಥವಾ ಮಾನ ಮರ್ಯಾದೆ ಅನ್ನುವಂಥದ್ದು ಅಥವಾ ಒಂದು ಸ್ವಾಭಿಮಾನ ಆತ್ಮಾಭಿಮಾನ ಅಂತ ಇದ್ದಿದ್ರೆ ಆ ಕ್ರೀಡಾಂಗಣದ ಹೆಸರನ್ನು ಮೊದಲು ತೆಗಿಬೇಕಿತ್ತು. ನನ್ನ ಹೆಸರು ಸಮೇತ ಯಾವುದೇ ಕ್ರೀಡಾಂಗಣಕ್ಕೆ ಇರಬಾರ್ದು ಅಂತ ಅವರು ತೆಗೆದಿದ್ರೆ
ಡೆಫಿನೆಟ್ಲಿ ಅದಕ್ಕೊಂದು ಬೆಲೆ ಇರೋದು. ಅರುಣ್ ಜೇಟ್ಲಿ, ಯಾಕೆಂದ್ರೆ ಮೋದಿಯವರಂತೂ ಯಾವುದೇ ಕ್ರೀಡೆಗಳಲ್ಲಿರಲಿಲ್ಲ, ಕ್ರಿಕೆಟ್ ಆಡಿರಲಿಲ್ಲ, ಅವರೇ ಮೊಸಳೆ ಪಳಗಿಸೋದ್ರಲ್ಲಿ ಅಥವಾ ಟೀಯನ್ನು ಮಾಡೋದ್ರಲ್ಲಿ ಭಾಳ ಪಂಡಿತರಾಗಿದ್ದರು. ಯಾವುದೋ ಟೀ ಅಂಗಡಿಗೆ ಅವ್ರ ಹೆಸರು ಇಟ್ಟಿದ್ರೆ ಅದಕ್ಕೊಂದು ಬೆಲೆ ಇರೋದು. ಅಥವಾ ಯಾವ್ದಾದ್ರು ಮೊಸಳೆ ಸಾಕುವಂಥ ಝೂಗಳಿಗೆ ನರೇಂದ್ರ ಮೋದಿಯವ್ರನ್ನ ಹೆಸರಿಟ್ಟಿದ್ರೆ, ಯಾಕೆಂದ್ರೆ ಅವ್ರು ಹೇಳ್ಕೊಂಡಿರೋದು, ಅದಕ್ಕೊಂದು ಬೆಲೆ ಇರೋದು. ಅಥವಾ ಯಾವ್ದಾದ್ರು ಒಂದು ಗ್ಯಾಸ್ ಏಜೆನ್ಸಿ ಗಟ್ಟರ್ಲಿ ಗ್ಯಾಸ್ ಕಂಡಿಡ್ದವ್ರಲ್ಲ, ಅಲ್ಲೇನಾದರೂ ಇವ್ರ ಹೆಸರು ಹಾಕಿದ್ರೆ ಅದಕ್ಕೊಂದು ಬೆಲೆ ಇರೋದು. ಆದರೆ ಕ್ರೀಡಾಂಗಣಕ್ಕೆ ಇವ್ರ ಹೆಸರು ಬೇಕು, ನರೇಂದ್ರ ಮೋದಿಯವ್ರದ್ದು. ಕೆಎಲ್ ರತ್ನಕ್ಕೆ ರಾಜೀವ್ ಗಾಂಧಿಯವರ ಹೆಸರು ಬೇಡ ಅಂತಾರಲ್ಲ, ಯಾವ ರೀತಿಯಾದಂಥ ಒಂದು ಈ ರಾಜಕೀಯದ ದ್ವೇಷ ಇವ್ರ ಹತ್ರ. ಅರುಣ್ ಜೇಟ್ಲಿ ಯಾವುದೇ ರೀತಿಯಾದಂಥ ಕ್ರೀಡಾಪಟು ಅಲ್ಲ. ಅರುಣ್ ಜೇಟ್ಲಿಯವರ ಹೆಸರನ್ನ ಭಾಗಶಃ ಫಿರೋಜ್ ಶಾ ಕೋಟ್ಲಾ ಮೈದಾನಕ್ಕೆ ಅಂತ ಕಾಣಿಸ್ತದೆ, ಅರುಣ್ ಜೇಟ್ಲಿಯವರ ಹೆಸರಿಡ್ತಾರಲ್ಲ, ತಗ್ಸಾಕಿ ಅದನ್ನು. ಒಂದು ಕಡೆ ನರೇಂದ್ರ ಮೋದಿಯವರ ಹೆಸರಲ್ಲಿರ್ತಕ್ಕಂಥ ಕ್ರೀಡಾಂಗಣದ ಹೆಸರನ್ನು ತಗ್ಸಾಕಿ ಆ ನರೇಂದ್ರ ಮೋದಿ ಅನ್ನುವಂಥ ಕ್ರೀಡಾಂಗಣದಲ್ಲಿ ಯಾವ ತೆಂಡೂಲ್ಕರ್ ಹೆಸರು ಹಾಕಿಲ್ಲ. ಯಾಕೆಂದರೆ ಆ ಕಡೆಗೆ ಇದು ಯಾವುದು ಅದಾನಿ ಸ್ಟ್ಯಾಂಡ್ ಅಂತೆ, ಈ ಕಡೆಗೆ ರಿಲಯನ್ಸ್ ಸ್ಟ್ಯಾಂಡ್ ಅಂತೆ. ಆ ಇಬ್ಬರು ಮಾರ್ವಾಡಿಗಳ ದಲ್ಲಾಳಿಯ ಕೆಲಸ ಮಾಡ್ತಿರ್ತಕ್ಕಂಥ ಈ ವ್ಯಕ್ತಿ ಇವತ್ತು ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿರ್ತಕ್ಕಂಥ ರಾಜೀವ್ ಗಾಂಧಿಯವರ ಹೆಸರನ್ನು ತೆಗೆದು ಈ ದೇಶಕ್ಕೋಸ್ಕರ ಸೇವೆ ಸಲ್ಲಿಸಿರ್ತಕ್ಕಂಥ ಆಧುನಿಕ ಭಾರತಕ್ಕೆ ಒಂದು ಪ್ಲಾಟ್ಫಾರ್ಮ್ ಹಾಕಿರ್ತಕ್ಕಂಥ ರಾಜೀವ್ ಗಾಂಧಿಯವರಿಗೆ ಅವಮಾನ ಮಾಡುವಂಥ ಕೆಲಸ ಮಾಡ್ತಾರಲ್ಲ, ಇವರಿಗೇನಾದರೂ ನೈತಿಕತೆ ಇದೆಯಾ? ಸರಿ ಆಯಿತು, ಕ್ರಿಕೆಟ್ನಲ್ಲಿ ಒಬ್ಬ ಮಾರ್ವಾಡಿ, ಮಾರ್ವಾಡಿಗಳ ಏಜೆಂಟ್ ಅಂತ ಹೇಳಬೇಕಾಗುತ್ತೆ, ಗೃಹ ಸಚಿವರು ಅನ್ನೋದಕ್ಕಿಂತ ಹೆಚ್ಚಾಗಿ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಹಿನ್ನೆಲೆ ಇರ್ತಕ್ಕಂತಹ ಅಮಿತ್ ಶಾ ಅವರ ಮಗ, ಗಡಿಪಾರಾದವರು, ಗೃಹ ಸಚಿವರಾದಾಗಲೇ ಗಡಿಪಾರಾದಾಗಿ ಜೈಲಿಗೆ ಹೋದಂತಹ ಅಮಿತ್ ಶಾ ಅವರ ಮಗ ಜೈಶಾ ಇವತ್ತು BCCIನಲ್ಲಿ ಅತಿದೊಡ್ಡ ಹುದ್ದೆಯನ್ನು ಇಟ್ಕೊಂಡಿದ್ದಾರಲ್ಲ, ಒಬ್ಬ ರಾಜಕಾರಣಿಯಾಗಿ ಕಿತ್ತಾಕಿ ಮೊದಲು ಜೈಶಾ ಅನ್ನ, ಆಮೇಲೆ ಮಾತಾಡಿ ರಾಜೀವ್ ಗಾಂಧಿಯವ್ರ ಬಗ್ಗೆ. ಈ ದೇಶಕ್ಕೋಸ್ಕರ ಸೇವೆ ಸಲ್ಲಿಸಿರ್ತಕ್ಕಂತಹ ಪ್ರಧಾನಿಯವರ ಹೆಸರನ್ನ ತೆಗಿತೀರಿ ಅಂತಂದರೆ ಧ್ಯಾನ್ ಚಂದ್ ಅವ್ರ ಬಗ್ಗೆ ನಮಗೆ ಅತೀವವಾದಂತಹ ಗೌರವ ಇದೆ. ನಮ್ಮ ರಾಷ್ಟ್ರೀಯ ಆಟ ಹಾಕಿ ಇದೆಯಲ್ಲ, ಹಾಕಿ ಅವರ ಹೆಜ್ಜೆ ಗುರುತನ್ನು ಅಳಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಧ್ಯಾನ್ ಚಂದ್ ಮೇಲೆ ಅಂತಹ ಒಂದು ಗೌರವ ಇದ್ದು ರಾಷ್ಟ್ರೀಯತೆ ಅಂತ ಹೇಳ್ತಾರಲ್ಲ, ನಮ್ಮ ರಾಷ್ಟ್ರೀಯ ಕ್ರೀಡೆ ಅದರಲ್ಲಿ ಅತಿ ಹೆಚ್ಚಿನ ಒಂದು ಹೆಸರನ್ನು ಗಳಿಸಿರ್ತಕ್ಕಂತಹ ಆ ಒಂದು ದೈತ್ಯ ಪ್ರತಿಭೆ ಇದ್ರಲ್ಲ ಧ್ಯಾನ್ ಚಂದ್, ಸಚಿನ್ ತೆಂಡೂಲ್ಕರ್ ಅವ್ರಿಗೆ ಇವರು ಕ್ರಿಕೆಟ್ಗೆ ಭಾರತ ರತ್ನ ಹೆಸರನ್ನ 14 ಕೊಡ್ತಾರಲ್ಲ, ಅದ್ರ ಬದಲು ಧ್ಯಾನ್ ಚಂದ್ ಅವ್ರಿಗೆ ಭಾರತ ರತ್ನ ಅವಾಗ ಕೊಡೋದಕ್ಕಾಗಲಿಲ್ಲ ಅಂತಂದರೆ, ಯಾಕೆಂದರೆ ಅವ್ರನ್ನೂ ನಾವು ಭೇದ ಭಾವ ಮಾಡ್ತಾ ಇಲ್ಲ. ಇವತ್ತಿನ ತನಕ ಧ್ಯಾನ್ ಚಂದ್ ಇವರಿಗೆ ನೆನಪಿಗೆ ಬರಲಿಲ್ಲ, ಇವಾಗ ರಾಜೀವ್ ಗಾಂಧಿಯವರ ಹೆಸರನ್ನು ಅಳಿಸಿ ರಾಜೀವ್ ಗಾಂಧಿ ಖೇಲ್ ರತ್ನ ಆ ಜಾಗದಲ್ಲಿ ಧ್ಯಾನ್ ಚಂದ್ ಅವರ ಹೆಸರನ್ನ ತರ್ತಾರಲ್ಲ. ಒಂದು ಕಡೆ ಆ ಹೆಸರನ್ನ ಯಾರು ವಿರೋಧ ಮಾಡಬಾರ್ದು, ಯಾಕೆಂದ್ರೆ ಧ್ಯಾನ್ ಚಂದ್ ರಾಜೀವ್ ಗಾಂಧಿಯವರ ಕಾಂಟ್ರಿಬ್ಯೂಷನ್ ಗೊತ್ತು, ಇವ್ರದ್ದೆಲ್ಲ ಯಾವ ರೀತಿ ಅಂತಂದ್ರೆ ಒಂಥರ ಅನಾಲಿಸಿಸ್. ಆವತ್ತಿನ ಕಾಲದಲ್ಲಿ ಯಾವ ರೀತಿ ಬ್ರಿಟಿಷರು ತರ ಒಡೆದಾಳೋ ನೀತಿ ಇತ್ತು, ಇವತ್ತಿಗೆ ಯಾವ ರೀತಿ ಮಾಡ್ತಾ ಇದೆ ಅದೇ ರೀತಿ ನಮ್ಮ ಕಾಂಗ್ರೆಸ್ ನಾಯಕರುಗಳ ಮಧ್ಯೆ ತಂದಿಡುವಂತಹ ಕೆಲಸ. ಒಂದ್ ಕಡೆ ನೆಹರು ಅವ್ರ ಬಗ್ಗೆ ತಂದಿಡ್ತಾರೆ, ಸರ್ದಾರ್ ವಲ್ಲಭಾಯಿ ಮಧ್ಯೆ ತಂದಿಡ್ತಾರೆ, ಆದ್ರೆ ಅವ್ರ ಸಂಬಂಧಗಳು, ಇವ್ರು ಹುಟ್ಟು ಇರಲಿಲ್ಲ, ಇವ್ರ ರಾಜಕೀಯ ಶುರುವಾಗೂ ಇರಲಿಲ್ಲ, ಈ ಪಕ್ಷ ಹುಟ್ಟಿರ್ತಕ್ಕಂಥದ್ದು 1980ರಲ್ಲಿ. ಆದ್ರೆ ವಲ್ಲಭಾಯಿ ಪಾಟೀಲ್ ಮಧ್ಯೆ ತಂದಿಡುವಂತ ಹುಳಿ ಹಿಂಡುವಂತ ಕೆಲಸ ಮಾಡಿದ್ದು ಇದೇ RSS ಮತ್ತೆ BJP ನರೇಂದ್ರ ಮೋದಿ ಆ ಪಟಾಲನ್. ಇವಾಗ ಒಬ್ಬ ಶ್ರೇಷ್ಠ ಆಟಗಾರನ ಒಂದು ಕಡೆ, ಇನ್ನೊಬ್ಬ ದೇಶಕ್ಕೆ ಪ್ರಾಣತ್ಯಾಗ ಮಾಡಿರ್ತಕ್ಕಂಥ ರಾಜೀವ್ ಗಾಂಧಿಯವರ ಇಬ್ಬರು ಮಧ್ಯೆ ಒಂದು ಹುಳಿ ಹಿಂಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ, ಇವರಿಗೆ ಸ್ವಲ್ಪ ಆದರೂ ಒಂದು ಘನತೆ ಗೌರವ ಅಂತಿದೆಯಾ? ಯಾಕೆ ಇವತ್ತು ಹಾಕಿ ಟೀಮ್ಗೆ ಯಾವುದೇ ರೀತಿಯಾದಂಥ ಫಿನಾನ್ಷಿಯಲ್ ಪ್ಯಾಕೇಜ್ಗಳನ್ನ ಘೋಷಣೆ ಮಾಡಿರಲಿಲ್ಲ, ಕ್ರೀಡೆಗೆ ಕೊಡಬೇಕಾಗಿರ್ತಕ್ಕಂಥ ಸುಮಾರು 200 ಕೋಟಿಯಷ್ಟು ಹಣವನ್ನು ನುಂಗಿ ನೀರು ಕುಡಿದ್ರು, ಒಲಿಂಪಿಕ್ಸ್ಗೆ ಹೋಗೋರಿಗೆ ಆ 200 ಕೋಟಿ ಆ ಒಂದು ಸಹಾಯಧನ ಇದ್ದಿದ್ರೆ ಇವತ್ತು ಅವರಿಗೆ ಆ ಸ್ಫೂರ್ತಿ ಅಥವಾ ಅವ್ರಿಗೆ ಬೇಕಾಗಿರ್ತಕ್ಕಂಥ ಟೆಕ್ನಾಲಜಿ ಆ ಕೋಚು ಮತ್ತಿನ್ನೊಂದೇನೋ ಆಗಿದ್ರೆ ನಮ್ಮ ದೇಶ ಮೇ ಬಿ ಮಹಿಳೆಯರು ಅಥವಾ ಪುರುಷರ ವಿಭಾಗದಲ್ಲಿ 100% ಒಬ್ಬರಲ್ಲ ಒಬ್ರು ಗೋಲ್ಡ್ ಅಂತ ಪಡೆಯೋರು. ಆದರೆ ನಮಗೆ ಹೆಮ್ಮೆ ಇದೆ, ಈ ಎರಡು ತಂಡಗಳು ಕೊನೆ ಪಕ್ಷ ಒಬ್ರು ಬ್ರೌನ್ಸ್ ತಗೊಂಡಿದ್ದಾರೆ ಪುರುಷರದು, ಮತ್ತೆ ಮಹಿಳೆಯರ ತಂಡ 4ನೇ ಸ್ಥಾನ ತಾಂಡಿದೆ. ಏನು ನಾಟಕ, ಆ ಹಾಕಿ ತಂಡದ
ತಂಡ ಸೋತಾಗ ಅವರಿಗೆ ಫೋನ್ ಮಾಡಿ ಆ ಕಡೆ ಎದುರುಗಡೆ ಒಂದು ವಿಡಿಯೋ ಮಾಡಿಕೊಂಡು ಈ ಕಡೆ ವಿಡಿಯೋ ಮಾಡೋದಕ್ಕೆ ಕೇಳಿ ಅವರಿಗೆ ಧೈರ್ಯ ತುಂಬುವಂತ ರೀತಿಯಲ್ಲಿ ಇವರಿಗೆ ಬೇಕಾಗಿರ್ತಕ್ಕಂಥದ್ದು ಪ್ರಚಾರ, ಅದು ಹಾಕಿನೇ ಆಗಿರಲಿ ಇನ್ನೊಂದು ಆಟ ಯಾವುದೇ ಆಗಿರಲಿ ಎಲ್ಲಿ ಪ್ರಚಾರ ಆಗಿರ್ತದೆ. ಆಯ್ತು ಒಲಿಂಪಿಕ್ಸಿಗೆ ಹೋದ್ರಲ್ಲ, ಒಲಿಂಪಿಕ್ಸಲ್ಲಿ ವೀರವೇಷದಿಂದ ಹೋರಾಟ ಮಾಡಿ ಅನೇಕ ತಂಡಗಳು ಸೋತ್ರಲ್ಲ, ಅನೇಕ ಅದು ಸಿಂಗಲ್ಸ್ ಆಗಿರ್ಬೋದು ಅಥವಾ ಟೀಮ್ ಎಫರ್ಟ್ ಅಲ್ಲಿ ಆಗಿರ್ಬೋದು, ಯಾರಿಗೂ ಫೋನ್ ಮಾಡೋದಕ್ಕೆ ಹೋಗಲಿಲ್ಲ. ಇವತ್ತು ಧ್ಯಾನ್ ಚಂದ್ ಅವರ ಹೆಸರನ್ನ ಇಡುವಂತ ಉದ್ದೇಶಕ್ಕೆ ಹುನ್ನಾರಕ್ಕೆ ಹಾಕಿ ತಂಡಗಳಿಗೆ ಫೋನ್ ಮಾಡಿ ತನ್ನೊಬ್ಬ ದೊಡ್ಡ ನ್ಯಾಷನಲ್ ಹೀರೋ ಅಂತ ಬಿಂಬಿಸ್ಕೊಳ್ಳಕ್ಕೆ ತೋರಿಸ್ಕೊಳ್ತಾ ಇದಾರಲ್ಲ. ಸರಿ ಆಯ್ತು, ಒಂದೇ ಒಂದು ಪ್ರಶ್ನೆ, ಕೋವಿಡ್ ಇಂದ ಕೋವಿಡ್ ಲಸಿಕೆ ಕಂಡಿಡಿದವರು, ಆಯ್ತು ರಾಜೀವ್ ಗಾಂಧಿ ಕ್ರೀಡಾಪಟು ಆಗಿರಲಿಲ್ಲ ಪೈಲಟ್ ಆಗಿದ್ರು, ಅವ್ರು ಸೇವೆ ಸಲ್ಲಿಸ್ತಾ ಇದ್ರು, ಕೋವಿಡ್ ಲಸಿಕೆ ಕಂಡಿಡಿದಿರ್ತಕ್ಕಂಥನು ಯಾವನೋ ಒಬ್ಬ ವಿಜ್ಞಾನಿ, ನರೇಂದ್ರ ಮೋದಿಯವರ ಫೋಟೋ ಕೋವಿಡ್ ಸರ್ಟಿಫಿಕೇಟ್ ಲಸಿಕೆ ಸರ್ಟಿಫಿಕೇಟ್ಗಳಲ್ಲಿ ನರೇಂದ್ರ ಮೋದಿಯವರ ಫೋಟೋ ಯಾಕೆ ಬೇಕು? ನರೇಂದ್ರ ಮೋದಿಯವರ ಕಾಂಟ್ರಿಬ್ಯೂಷನ್ನು ಈ ದೇಶದಲ್ಲಿ ಸುಮಾರು 48-49 ಲಕ್ಷ ಜನ ಸ್ಮಶಾನಕ್ಕೆ ಹೋದ್ರಲ್ಲ, ಅವರ ಡೆತ್ ಸರ್ಟಿಫಿಕೇಟಲ್ಲಿ ನರೇಂದ್ರ ಮೋದಿಯವರ ಫೋಟೋ ಇರಬೇಕಿತ್ತು, ಕೋವಿಡ್ ಲಸಿಕೆ ಸರ್ಟಿಫಿಕೇಟಲ್ಲ. ಪ್ರತಿಯೊಂದಕ್ಕೂ ಪ್ರಚಾರ, ಪ್ರತಿಯೊಂದಕ್ಕೂ ಪ್ರಚಾರ ತೆವಲು ಹಾಗಂತೇಳಿ ನಮ್ಮ ನಾಯಕರ ಹೆಸರುಗಳನ್ನ ಅಳಿಸಾಕಿದ್ರೆ ನಾವು ಮರಿತೀವ? ಅಥವಾ ಅವ್ರ ಕಾಂಟ್ರಿಬ್ಯೂಷನ್ ಏನಾದರೂ ಅವರ, ಯಾಕೆಂದರೆ ನರೇಂದ್ರ ಮೋದಿಯವ್ರದ್ದು ರಾಜೀವ್ ಗಾಂಧಿಯವ್ರದ್ದು ನಾವು ಅವ್ರದ್ದು 6 ವರ್ಷದ ಇತಿಹಾಸ ಇರ್ಬೋದು ಅಥವಾ ಇವ್ರದ್ದು ಪ್ರಧಾನಿಯಾಗಿ 7 ವರ್ಷದ ಇತಿಹಾಸ ಆಗಿರ್ಬೋದು, ತೂಕಕ್ಕೆ ಹಾಕಿದರೆ ಅತಿ ಹೆಚ್ಚು ಎತ್ತರದಲ್ಲಿ ತೂಕಕ್ಕೆ ಬಾಳುವಂಥದ್ದು ರಾಜೀವ್ ಗಾಂಧಿಯವರು, ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು, ಅವರು ಈ ದೇಶಕ್ಕೆ ಸೇವೆ ಸಲ್ಲಿಸಿರ್ತಕ್ಕಂತಹ ಅನೇಕ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದೆ. ನೀವು RSS ಅಥವಾ BJP ಅಥವಾ ಮತ್ತಿನ್ನೊಂದಕ್ಕೋಸ್ಕರ ಈ ರೀತಿಯಾದಂಥ ಒಡೆದಾಳುವಂಥ ನೀತಿ ಮಾಡಿದರೆ ನಾವು ಯಾರೂ, ನಮ್ಮ ನಾಯಕರು, ಅದು ನೆಹರು ಆದಿಯಾಗಿ, ಯಾಕೆಂದರೆ ನೆಹರುರವ್ರನ್ನ ಟ್ರೋಲ್ ಮಾಡ್ತಾ ಅವರ ಸಾಧನೆಗಳನ್ನ ದೇಶಕ್ಕೆ ತೋರಿಸೋದಕ್ಕೆ ಮೂಲ ಕಾರಣ RSS ಮತ್ತು BJP. ನಮ್ಮ ಅವರ ಇತಿಹಾಸವನ್ನು ಕೆದಕುವಂಥ ಹುಡುಕುವಂಥ ಕೆಲಸವನ್ನು ನಾವು ಮಾಡ್ತೀವಿ. ನೀವು ಸುಳ್ಳು ಹೇಳಿ, ನಾವು ಸತ್ಯ ತೋರಿಸ್ತೀವಿ. ರಾಜೀವ್ ಗಾಂಧಿಯವರ ಬಗ್ಗೆ ಅವರ ಹೆಸರಲ್ಲಿ ನೀವು ಧ್ಯಾನ್ ಚಂದ್ ಅವರ ಹೆಸರಿನಲ್ಲಿ, ಯಾಕೆಂದರೆ ಅವ್ರ ಹೆಸರಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ಬೋದಿತ್ತು, ಆದರೆ ನೀವು ಅವರ ಹೆಸರನ್ನ ಮರೆಮಾಚುವಂಥ ಕೆಲಸ ಮಾಡಿದರೆ ಖಂಡಿತವಾಗ್ಲೂ ರಾಜೀವ್ ಗಾಂಧಿಯವರು ಆ ಒಂದು ಮಟ್ಟದಲ್ಲಿ ಖಂಡಿತವಾಗ್ಲೂ ಇದ್ದೇ ಇರ್ತಾರೆ. ಆಮೇಲೆ ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರಿನಲ್ಲಿ ಅನೇಕ, ಅವರ ವಾಜಪೇಯಿ ರೋಜ್ಗಾರ್ ಯೋಜನೆ ಇರ್ಬೋದು ಅಥವಾ ಇನ್ನೂ ಅನೇಕ ಯೋಜನೆಗಳನ್ನ ಅವರಿದ್ದಾಗ ಮಾಡಿದ್ರು. ಮನಮೋಹನ್ ಸಿಂಗ್ ಬಂದು ಈ ರೀತಿಯಾದಂಥ ದ್ವೇಷನೋ ಅಥವಾ ಅಸೂಹೆಯನೋ ಅಥವಾ ಅಹಂಕಾರದ ಕೆಲಸ ಮನಮೋಹನ್ ಸಿಂಗ್ ಅವರು ಮಾಡಿರಲಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಮಾಡಿರ್ತಕ್ಕಂಥ ಕಾರ್ಯಗಳನ್ನ ಮುಂದುವರಿಸ್ತಾ ಹೋದ್ರು ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಅದೇ ಗೌರವವನ್ನು ಕೊಡ್ತಾ ಹೋದ್ರು. ಇನ್ನೊಂದು ಬಹಳ ಮುಖ್ಯವಾಗಿ, ಅಟಲ್ ಬಿಹಾರಿ ವಾಜಪೇಯಿ ಅವರು, ಅವರಿಗೆ ಚಿಕಿತ್ಸೆ ಹೊರದೇಶದಲ್ಲಿ ಬೇಕಾದಾಗ ಬೇರೆ ವಿರೋಧ ಪಕ್ಷದಲ್ಲಿದ್ದರೂ ಸಮೇತ ಅವ್ರನ್ನ ಒಬ್ಬ ಡೆಲಿಗೇಟ್ ಆಗಿ ವಿದೇಶಕ್ಕೆ ಅವರಿಗೆ ಚಿಕಿತ್ಸೆ ಕೊಡಿಸುವಂಥ ಕೆಲಸವನ್ನು ಇದೇ ರಾಜೀವ್ ಗಾಂಧಿಯವರು ಮಾಡಿದರು. ನಮಗೆ ಹೆಮ್ಮೆ ಇದೆ ನಮ್ಮ ನಾಯಕರ ಮೇಲೆ, ನಮಗೆ ಹೆಮ್ಮೆ ಇದೆ ನಮ್ಮ ಪಕ್ಷದ ಮೇಲೆ. ನಮ್ಮ ಪಕ್ಷದ ಪ್ರತಿಯೊಬ್ಬ ನಾಯಕರು ಅವರು ದ್ವೇಷವನ್ನು, ಹಗೆಯನ್ನು ಯಾವತ್ತೂ ಸಾಧಿಸೋದಕ್ಕೆ ಹೋಗಲಿಲ್ಲ, ವೈಯಕ್ತಿಕವಾದಂಥ ನಿಂದನೆಗಳನ್ನ ಮಾಡೋದಕ್ಕೆ ಹೋಗಲಿಲ್ಲ, ಅಥವಾ ನಮ್ಮ ಪಕ್ಷದ ಕಾರ್ಯಕರ್ತರು ಸುಳ್ಳು ಇತಿಹಾಸಗಳನ್ನ ಬರೆಯೋದಕ್ಕೆ ಹೋಗಲಿಲ್ಲ, ಸುಳ್ಳಾಗಿ ತೇಜೋದೆ ಮತ್ತು ಅವ್ರ ಮೇಲೆ ವಿಕೃತವಾದಂತಹ ಬರಹಗಳನ್ನ ಬರೆಯೋದಕ್ಕೆ BJP ಅಥವಾ RSS ಅವ್ರ ಮೇಲೆ ಹೋಗೋದಕ್ಕೆ ಹೋಗಲಿಲ್ಲ. ಪ್ರತಿಯೊಬ್ಬರು ಆ ನಾಯಕರುಗಳನ್ನ ಗೌರವಿಸುವಂಥದ್ದು, ಯಾರ್ಯಾರು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಗೌರವಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷದ ಹಿರಿಯ ಕಿರಿಯ ಮತ್ತು ಎಲ್ಲ ನಾಯಕರುಗಳು ಸಮೇತ ಮಾಡ್ತಾ ಹೋದರು. ಆದರೆ ಇವ್ರು ಮಾಡ್ತಾ ಇರ್ತಕ್ಕಂಥದ್ದು ತೇಜೋದಯನ. ಅಂಥ ಒಂದು ಧ್ಯಾನ್ ಚಂದ್ ಅವ್ರ ಮೇಲೆ ಅತಿಯಾದಂಥ ಗೌರವ ಇದ್ದರೆ ಮೊದಲು ನರೇಂದ್ರ ಮೋದಿಯವರ ಹೆಸರನ್ನು ಕಿತ್ತಾಕಿ ಆ ಸ್ಟೇಡಿಯಂಗೆ ತೆಂಡೂಲ್ಕರ್ ಹೆಸರು, ಯಾಕೆಂದರೆ ಕ್ರಿಕೆಟ್ ಸ್ಟೇಡಿಯಂ ಆಗಿರೋದ್ರಿಂದ ತೆಂಡೂಲ್ಕರ್ ಹೆಸರು, ಅನಿಲ್ ಕುಂಬ್ಳೆ ಹೆಸರು, ವೆಂಕಟೇಶ್ ಪ್ರಸಾದ್ ಹೆಸರು, ಜಾವಗಲ್ ಶ್ರೀನಾಥ್ ಹೆಸರು, ಕಪಿಲ್ ದೇವ್ ಹೆಸರು, ಸುನಿಲ್ ಗವಾಸ್ಕರ್ ಹೆಸರು ಹಾಕಿ ಅರುಣ್ ಜೇಟ್ಲಿ ಅವರ ಆ ಒಂದು ಕ್ರೀಡಾಂಗಣದ ಹೆಸರನ್ನ ಕಿತ್ತಾಕಿ ಅಲ್ಲಿ ಕಪಿಲ್ ದೇವ್, ಗವಾಸ್ಕರ್, ಇನ್ಯಾರ್ದು ದೇಶಕ್ಕೋಸ್ಕರ ಕ್ರಿಕೆಟಿಗೆ ಕಾಂಟ್ರಿಬ್ಯೂಷನ್ ಕೊಟ್ಟವ್ರ ಹೆಸರಾಕಿ ಪ್ರತಿ ಸ್ಟೇಡಿಯಂ. ಆಯ್ತು, ರಾಜಕಾರಣಿಗಳ ಹೆಸರುಗಳು ಬೇಡಲ್ಲ, ಕರ್ಣ ಮಲ್ಲೇಶ್ವರಿ, ಧ್ಯಾನ್ ಚಂದ್ ಅವರು, ಪುಲೇಲ ಗೋಪಿಚಂದ್ ಅವರು, ಲಿಯಂಡರ್ ಫೇಸ್ ಅವರು, ಮಹೇಶ್ ಭೂಪತಿಯವರು, ವಿಶ್ವನಾಥ್ ಅವರು, ಮತ್ತು ಧನರಾಜ್ ಪಿಳ್ಳೆ ಅವರು, PT ಉಷಾ ಅವರು ದೇಶಕ್ಕೆ ಎಷ್ಟೆಲ್ಲ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಕ್ರೀಡೆಯಲ್ಲೇ. ನಿಮ್ಮ ಹೆಸರುಗಳು ಕಿತ್ತಾಕಿ ಆ ಜಾಗಕ್ಕೆ, ಕ್ರೀಡೆಯಲ್ಲಿ ಯಾರ್ಯಾರು ಅವರ ಸಾಧನೆಗಳನ್ನ ಮಾಡಿದ್ದಾರೆ ಅವರ ಹೆಸರು ಹಾಕಿ. ಆ ಶಕ್ತಿ, ಆ ತಾಕತ್ತು ನಿಮಗಿದೆಯಾ ನಾವು ನೋಡ್ತೀವಿ. ಒಬ್ಬ ನಾಯಕನ ಹೆಸರನ್ನು ಆ ಒಂದು ಖೇಲ್ರತ್ನ ಅವಾರ್ಡಿಂದ ತೆಗೆದ ತಕ್ಷಣ ನಾಯಕನ ತೂಕ ಯಾವತ್ತೂ ಕಮ್ಮಿ ಆಗಲ್ಲ. ಆ ಹೆಸರುಗಳನ್ನ ತೆಗಿತಾ ನಿಮ್ಮ ಒಂದು ತೂಕ ಅತಿ ಕೆಳಮಟ್ಟಕ್ಕೆ ಹೋಗ್ತಾ ಇದೆ. ಒಂದಕ್ಕೆ ನಾವು
ಯಾರೆಲ್ಲ ಹಿಂದಿನ ಪ್ರಧಾನಿಗಳು ಇದ್ರು ಅವ್ರ ಸಾಧನೆಗಳನ್ನ ಹೋಲಿಸ್ತಾ ಹೋದ್ರೆ ಮೋದಿಯವರ ಸಾಧನೆ ಈ ದೇಶಕ್ಕೆ ನಗಣ್ಯ. ಜಾಸ್ತಿ ನಾವು ನೋಟ್ ಬ್ಯಾನು ಮತ್ತಿನ್ನೊಂದಕ್ಕೆ ಹಿಂದಕ್ಕೆ ಹೋಗೋದು ಬೇಕಾಗಿಲ್ಲ. ಈ ಕೊರೋನಾ ಸಂದರ್ಭದಲ್ಲಿ ಈ ದೇಶದಲ್ಲಿ ಮರಣ ಮೃದಂಗ ಆಯ್ತಲ್ಲ, ಆ ಒಂದು ಮರಣ ಮೃದಂಗಕ್ಕೆ, ಆ ಒಂದು ನರಹಂತಕ ಕೆಲಸಕ್ಕೆ, ಆ ಒಂದು ಏನು ಸಾವುಗಳಾಯಿತು ಇಡೀ ದೇಶಾದ್ಯಂತ ಸುಮಾರು 48 ಲಕ್ಷಕ್ಕೂ ಹೆಚ್ಚು ಜನ, ಆ ಸಾವುಗಳಿಗೆ ನೇರವಾದಂತಹ ಹೊಣೆ ದೇಶವನ್ನ ಮುನ್ನಡೆಸೋದಕ್ಕೆ ಬರ್ದಿಲ್ದಕ್ಕಂಥ ಒಬ್ಬ ಅವಿದ್ಯಾವಂತ 8ನೇ ಕ್ಲಾಸ್ ತನಕ ಓದಿ ಮನೆ ಬಿಟ್ಟು ಓಡೋಗಿ ಮೊಸಳೆ ಸಾಕಿದ್ದೆ ಅಂತ ಸುಳ್ಳಿನ ಕತೆ ಹೇಳಿರ್ತಕ್ಕಂಥ ಇಂಥ ನರೇಂದ್ರ ಮೋದಿಯವರು ಎಂಥ ಷಡ್ಯಂತ್ರಗಳನ್ನ ಮಾಡಿದ್ರು ಸಮೇತ, ಮುಂಬರ ಚುನಾವಣೆ ನೀವು ಇವಿಎಂಲ್ಲಿ ನಾಟಕ ಮಾಡಿ, ಶಾಸಕರನ್ನ ಖರೀದಿ ಮಾಡಿ, ಸಂಸದರನ್ನ ಖರೀದಿ ಮಾಡಿ, ವೆಸ್ಟ್ ಬೆಂಗಾಲಲ್ಲಿ ಮುರಿದ ಕಾಲಲ್ಲಿ ಒಂದು ಹೆಣ್ಮಗಳು ನಿಮಗೆ ಪಾಠ ಕಲಿಸಿದ್ರು, ಇನ್ನು ಬುದ್ಧಿ ಕಲೀಲಿಲ್ಲಲ್ಲ, ಇನ್ನೆಷ್ಟು ದ್ವೇಷ ಸಾಧಿಸ್ತೀರ? ನೀವು ದ್ವೇಷ ಸಾಧಿಸಿದಷ್ಟು, ನೀವು ನಮ್ಮನ್ನ ಗುರಿ ಮಾಡಿದಷ್ಟು ನಾವು ಮತ್ತೆ ಎತ್ತರಕ್ಕೆ ಬೆಳಿತೀವಿ, ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತೆ, ನಮ್ಮ ನಾಯಕರ ಹೆಸರನ್ನ ನಮ್ಮ ದೇಶದ ಇತಿಹಾಸ ಇರೋ ತನಕ ಈ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿರ್ತಕ್ಕಂಥ ಅದು ಇಂದಿರಾ ಗಾಂಧಿ ಆಗಿರ್ಬೋದು ಅಥವಾ ರಾಜೀವ್ ಗಾಂಧಿ ಆಗಿರ್ಬೋದು, ನಮ್ಮ ಹೃದಯ ಸಿಂಹಾಸನದಲ್ಲಿ ಅವ್ರನ್ನ ಇಟ್ಕೊಂಡು ಅದೇ ಗೌರವದಲ್ಲಿ ಅವ್ರನ್ನ ಕಾಪಾಡ್ತೀವಿ. ಅದೇ ಥರ ಧ್ಯಾನ್ ಚಂದ್ ಅವ್ರಿಗೆ ಭಾರತ ರತ್ನ ಸಿಗಲಿ ಅಂತ ಈ ಮೂಲಕ ನಾವೆಲ್ಲ ಅಪೀಲ್ ಮಾಡೋಣ. ಇವ್ರ ಆಳ್ವಿಕೆಯಲ್ಲಿ ಅವ್ರಿಗೆ ಇದು ಭಾರತ ರತ್ನ ಅವಾರ್ಡ್ ಸಿಗಲಿ. ಯಾಕೆ ಇಷ್ಟು ದಿನ ಅವ್ರು ನೆನಪಿರಲಿಲ್ಲ? 2-1 ಬ್ರೌನ್ಸು, ಇನ್ನೊಂದು 4ನೇ ಸ್ಥಾನ ಬಂದ ತಕ್ಷಣ ಪ್ರಚಾರ ಇಲ್ದರೆ ಮನೆಯಲ್ಲಿ ಮೂಲೆಯಲ್ಲಿ ಕೂತ್ಕೊಂಡಿದ್ರು. ಕೊರೋನಾ ಸಂದರ್ಭದಲ್ಲಿ ಒಬ್ಬ ಸಂತ್ರಸ್ತರು ಮನೆಗೆ ಹೋಗಲಿಲ್ಲ, ಒಬ್ಬ ಸತ್ತವ್ರ ಮನೆಗೆ ಹೋಗಲಿಲ್ಲ. PV ಸಿಂಧು ಅವ್ರ ಜೊತೆ ಐಸ್ ಕ್ರೀಮ್ ತಿಂತೀನಿ ಅಂತ ಹೇಳ್ತಾರೆ, ಸತ್ತವ್ರ ಮನೆ ತಿಥಿ ಊಟ ಮಾಡ್ಕೊ ಬನ್ನಿ, ಯಾವಾಗ ಗೊತ್ತಾಗುತ್ತೆ ಈ ದೇಶದ ಜನರು ಅದು ನಿಮ್ಮ ಪಕ್ಷದವರೇ ಆಗಿರಲಿ, ಅಣ್ಣ ತಮ್ಮನ್ನ ಕಳ್ಕೊಂಡು, ಗಂಡ ಹೆಂಡತಿನ ಕಳ್ಕೊಂಡು, ಹೆಂಡತಿ ಗಂಡನ್ನ ಕಳ್ಕೊಂಡು, ಇನ್ನ ಎದೆ ಮಟ್ಟಕ್ಕೆ ಬೆಳೆದಂತ ಮಕ್ಕಳು ಸತ್ತೋದ್ರಲ್ಲ, ಬೀದಿ ಬೀದಿಗಳಲ್ಲಿ ಹೆಣ ಕೂಣೋದಕ್ಕೆ ಸುಡೋದಕ್ಕೆ ಜನ ಕಾಯ್ಕೊಂಡು ನಿಂತ್ಕೊಂಡ್ರಲ್ಲ, ಅವತ್ತಿಗಿರ್ಲಿಲ್ವಾ ನಿಮಗೆ? ಕೊರೋನಾ ಲಸಿಕೆಗೆ ನಿಮ್ಮ ಸರ್ಟಿಫಿಕೇಟ್ ಹಾಕೊಂಡು ಬರ್ತಿರಲ್ಲ? ನಿಮಗೆ ಮಾತ್ರ ಪ್ರಚಾರ ಬೇಕು, ಬೇರೆ ನಾಯಕರ ಹೆಸರು ಇರಬಾರ್ದು ಅಂತ. ಸರ್ವಾಧಿಕಾರಿ ಧೋರಣೆ ನಡೆಸೋದಕ್ಕೆ ಇದು ಜರ್ಮನಿನೂ ಅಲ್ಲ, ಇದು ನಾಜಿ ಆಳ್ವಿಕೆನೂ ಅಲ್ಲ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಈ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಜಾಪ್ರಭುತ್ವ ವ್ಯವಸ್ಥೆ ಆ ಭವ್ಯ ಸಂವಿಧಾನ ವಿಶ್ವ ಮೆಚ್ಚುವಂಥ ಸಂವಿಧಾನ ಕೊಟ್ಟಿದಾರಲ್ಲ, ಅದಿರೋ ತನಕ ನಿಮ್ಮ ಯಾವ ನವರಂಗಿ ಆಟಗಳು ಸಮೇತ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಈ ಭಾರತದಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ಪ್ರಧಾನಿಗಳ ಅವರ ಒಂದು ಸೇವೆ ಸಾಧನೆಗಳು ಕಣ್ಮುಂದೆ ಇರುತ್ತೆ, ಅದನ್ನ ಉಳಿಸ್ತೀವಿ, ಅದನ್ನ ಬೆಳೆಸ್ತೀವಿ, ಆ ಪಕ್ಷಕ್ಕೋಸ್ಕರ ದುಡಿತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಕೊನೆಯದಾಗಿ ಧ್ಯಾನ್ ಚಂದ್ ಅವರಿಗೆ ಭಾರತ ರತ್ನ ಕೊಡಲಿ, ಯಾಕೆ ಕೊಡೋದಕ್ಕಾಗಲಿಲ್ಲ? ಇಂಥ ನಾಟಕದ ಪ್ರಧಾನಿಯ ಆಟಗಳು ಯಾವತ್ತಿಗೂ ನಡೀಬಾರ್ದು.